ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ನವರಾತ್ರಿಯ 7ನೇ ದಿನದ ಅಂಗವಾಗಿ ಸೈಕ್ಲೋನ್ ನೃತ್ಯ ಶಾಲೆಯಿಂದ ನೃತ್ಯ ಪ್ರದರ್ಶನ. ದಿನಾಂಕ 16/10/2018 ಮಂಗಳವಾರದಂದು ಶಿರಾದ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ 7ನೇ ದಿನದ ಅಂಗವಾಗಿ ಸೈಕ್ಲೋನ್ ನೃತ್ಯ ಶಾಲೆಯ ನೃತ್ಯಗಾರರಿಂದ ನೃತ್ಯ ಪ್ರದರ್ಶನವು ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಿರಾನಗರದ ಹಲವು ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಿರಾದ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವಸ್ಥಾನಕ್ಕೆ ಮಾಜಿ ಸಚಿವರಾದ ಟಿಬಿ ಜಯಚಂದ್ರ ಭೇಟಿ. ದಿನಾಂಕ 17/10/2018 ಬುಧವಾರದಂದು ಶಿರಾದ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ನವರಾತ್ರಿಯ 8ನೇ ದಿನದ ಅಂಗವಾಗಿ ನಡೆಯುತ್ತಿರುವ ಹೋಮದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಟಿಬಿ ಜಯಚಂದ್ರರವರು ಭೇಟಿ ನೀಡಿ ಪೂಜೆಯಲ್ಲಿ ಪಾಲ್ಗೊಂಡು ಹಾಗೂ ನಿರ್ಮಾಣವಾಗುತ್ತಿರುವ ದುರ್ಗಮ್ಮ ದೇವಸ್ಥಾನವನ್ನು ವೀಕ್ಷಿಸಿದರು. ನವರಾತ್ರಿ ಉತ್ಸವ ದೇಶಾದ್ಯಂತ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅದೆಲ್ಲದೂ ಕೂಡ ಪವಿತ್ರವಾದಂಥ ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಶಿರಾದಲ್ಲೂ ಕೂಡ ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇದೆ. 1000 ವರ್ಷ ಇತಿಹಾಸ ಇರತಕ್ಕಂಥ ಶಿರಾದಲ್ಲಿ ಆದಿಶಕ್ತಿ ದುರ್ಗಾದೇವಿಯ ಪೂಜೆಯನ್ನು ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಹುಶಃ ಇದು ಮೈಸೂರು ಅರಸರ ಆಳ್ವಿಕೆಯಲ್ಲಿ ನಡೀತಕ್ಕಂಥ
ನವರಾತ್ರಿಗೂ ಕೂಡ ಸರಿಸಮಾನವಾಗಿರತಕ್ಕಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸ್ಥಳೀಯರ ಎಲ್ಲರ ಪ್ರೋತ್ಸಾಹನೂ ಕೂಡ ಇದೆ. ಅದೇ ರೀತಿಯಾಗಿ ನಡೀಲಿ. ಈ ವರ್ಷ ಎಲ್ಲೋ ಒಂದು ಕಡೆಗೆ ಬರಗಾಲದ ಛಾಯೆ ನಮ್ಮ ಮುಂದೆ ನಿಂತಿತ್ತು. ಎರಡು ಮೂರು ದಿವಸದಿಂದ ಕಣ್ಮರೆ ಆಗ್ತಾ ಇದೆ. ಈ ಸಾರಿ ನನ್ನ ಬೇಡಿಕೆ ಇಷ್ಟಿದ್ದೀವಿ, ಇಲ್ಲಿ ಕಳ್ಳಂಬಳ್ಳ ಕೆರೆ, ಸಿರಾಕೆರೆ, ಮದ್ಲೂರ್ ಕೆರೆಗೆ ನೀರು ತುಂಬ ಹರಿಯಲಿ. ಬಹುಶಃ ದೈವ ಕೃಪೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ಕೃಪೆ ತಾಯಿ ಇಡ್ಲಿ ಈ ಭಾಗದಲ್ಲಿ ಅಂತೇಳಿ ನಾನು ತಾಯಿಯಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ. We'll be right back.